ಬಹಳ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆವರೆಗೂ ಲಭ್ಯ ಆದಂಥ ಮಾಹಿತಿಗಳ ಪ್ರಕಾರ 92,291 ಒಟ್ಟು ಈ COVID-19 ಇದರಲ್ಲಿ ಪಾಸಿಟಿವ್ ಆಗಿದ್ದಂಥವ್ರು, ಅದರಲ್ಲಿ 35,561 ಜನ ಗುಣಮುಖರಾಗಿದ್ದಾರೆ. 2,912 ಜನ ಸಾವನ್ನಪ್ಪಿದ್ದಾರೆ. ಆದರೆ ಇವತ್ತು 97,000 ಗಡಿ ದಾಟ್ತಾ ಇದೆ. ಇವತ್ತು ಯಾರು COVID-19 ಅಥವಾ ಕೊರೋನಾ ರೋಗದಿಂದ ಪಾಸಿಟಿವ್ ಆದಂಥವ್ರಿಗೆ, ಬಹುಶಃ ಇಡೀ ವಿಶ್ವದಲ್ಲಿ, ಚೈನಾದಲ್ಲಿ 94,000 ಅತಿ ಹೆಚ್ಚು ಸಂಖ್ಯೆ. ಪಾಪ ನಮ್ಮ ಪ್ರಧಾನಮಂತ್ರಿಗಳು, ವೆರಿ ವೆರಿ ಎಫಿಷಿಯಂಟ್ ಪ್ರಧಾನಮಂತ್ರಿಗಳು ಮೋದಿಯವರು, ಅವರ ನಾಯಕತ್ವದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಕೊರೋನಾ ರೋಗದಿಂದ ನರಳತಕ್ಕಂಥ ಪೇಷಂಟ್ಸ್ ಯಾವುದಾದರೂ ದೇಶದಲ್ಲಿದ್ದರೆ ಅದು ಇವತ್ತು ಭಾರತದಲ್ಲಿ ಅದರ ಎಂಟೈರ್ ಕೀರ್ತಿ ಮಿಸ್ಟರ್ ಮೋದಿಯವರಿಗೆ ಸಲ್ಲಬೇಕಾಗುತ್ತೆ. WHO ಗೈಡ್ಲೈನ್ಸ್ ಪ್ರಕಾರ 1 ಮಿಲಿಯನ್ ಪಾಪ್ಯುಲೇಷನ್ಗೆ 10,000 ಜನರ ಟೆಸ್ಟ್ ಆಗಬೇಕಾಗಿತ್ತು. ಬಹುಶಃ ನಮ್ಮ ದೇಶದ 135 ಕೋಟಿ ಭಾರತೀಯರ ಟೆಸ್ಟ್ಗಳಲ್ಲಿ ಆಗಬೇಕಾಗಿದ್ದರೆ 1% ಪ್ರಕಾರ 1,35,00,000 ಜನರ ಟೆಸ್ಟ್ ಆಗಬೇಕಾಗಿತ್ತು. ಬಹುಶಃ ಇವತ್ತು ಅರೌಂಡ್ 20 ಲ್ಯಾಕ್ಸ್ ಟೆಸ್ಟ್ಗಳು ಮಾತ್ರ ಆಗಿದ್ದಾವೆ. ಬಹುಶಃ ಈ ಟೆಸ್ಟ್ಗಳು ಜಾಸ್ತಿ ಆಗಿದ್ದಿದ್ರೆ ಇನ್ನು ಬಹುಶಃ 1,00,000 ಮೀರುವಂಥ ದಿನಗಳು ಬಹಳ ದೂರ ಇಲ್ಲ. ಮೋದಿಯವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಮಿಸ್ಟರ್ ಮೋದಿಯವರೇ, ನೀವು ಒಂದ್ಸಾರಿ ಚಪ್ಪಾಳೆ ತಟ್ಟಿಸ್ತೀರಿ, ಜಗಟೆ ಬಾರಿಸ್ತೀರಿ, ಇನ್ನೊಂದ್ಸಾರಿ ದೀಪ ಹಚ್ಚಿಸ್ತೀರಿ, ಲಾಕ್ಡೌನ್ ಮಾಡಿಸ್ತೀರಿ. ಇವತ್ತು ಮತ್ತೆ ಲಾಕ್ಡೌನ್ ಅನ್ನು May 31 ಮಾಡಿದ್ದೀರಿ. ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ಈ ಲಾಕ್ಡೌನ್ ಇಂದ ಯಾರಿಗೆ ಲಾಭ ಆಗಿದೆ? March 22 ಏನು ಲಾಕ್ಡೌನ್ ಅನೌನ್ಸ್ ಮಾಡಿದ್ರು, ಅವತ್ತು ಈ ದೇಶದಲ್ಲಿ ಕೊರೋನಾ ರೋಗದಿಂದ ನರಳ್ತಾ ಇದ್ದಂಥವ್ರು ಕೇವಲ 564. March 24 ಈ ದೇಶದಲ್ಲಿ ಕೊರೋನಾ ರೋಗದಿಂದ ಇದ್ದಂಥ ಪೇಷಂಟ್ಸ್ ಕೇವಲ 564. ಇವತ್ತು ಎಷ್ಟು ಜನ ಆಗಿದ್ದಾರೆ? ಹತ್ತತ್ರ 1,97,000. ಯಾರು ಇದಕ್ಕೆ ಹೊಣೆ? ಹೂ ಹ್ಯಾಸ್ ಟು ಓನ್ ದ ರೆಸ್ಪಾನ್ಸಿಬಿಲಿಟಿ? ಐ ವುಡ್ ಲೈಕ್ ಟು ಆಸ್ಕ್. ಬರೇ ದಂತಗೋಪುರದಲ್ಲಿ ಸೇರಿಕೊಂಡು ಪ್ರಧಾನಮಂತ್ರಿಗಳು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಟ್ಟರೆ ಈ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿಯವರನ್ನು. 20,00,000 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದೀರಿ ಅಂತೇಳಿ ಹೊಡೆದಿದ್ದೆ ಉಡಾಫೆ. ಒಬ್ಬರು ಎಕಾನಮಿಸ್ಟ್ ಹೇಳ್ತಾರೆ, ರಾಹುಲ್ ಬಜೋರಿಯಾ, ಇವರ ಯಾವ ಬಜೆಟ್ ಅಲೊಕೇಶನ್ ಎಲ್ಲೋ ಒಟ್ಟಿಗೆ ತೆಗೆದುಕೊಂಡ್ರೆ ಇವರು ಕೊಟ್ಟಿರುವಂಥದ್ದು ಕೇವಲ 1,50,000 ಕೋಟಿ ಮಾತ್ರ. ನಾನು ಈ ಯಾವ ಪ್ಯಾಕೇಜ್ ಬಗ್ಗೆ ಹೆಚ್ಚು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಶಿಪ್ ಅನ್ನು. 2014 ಇಲ್ಲಿವರೆಗೂ ಯಾವೆಲ್ಲ ಪ್ಯಾಕೇಜಸ್ ಈ ದೇಶದ ಜನರಿಗೆ ಕೊಟ್ಟಿದ್ರಿ, ಬಜೆಟ್ ಅಲ್ಲಿ ಏನು ಅಲೊಕೇಶನ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಪರ್ಸೆಂಟೇಜು ಯಥಾವತ್ತಾಗಿ ಜಾರಿಗೆ ತಂದಿದ್ರಿ ಅನ್ನುವಂಥದ್ದನ್ನು ಈ ದೇಶದ ಜನತೆಯ ಮುಂದೆ
ವೈಟ್ ಪೇಪರ್ ಅನ್ನ ಶ್ವೇತ ಪತ್ರವನ್ನ ಹೊರಡಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾನೆ. ಸುಮ್ಮನೆ ಅನೌನ್ಸ್ ಮಾಡಿ ಬಿಡೋದಲ್ಲ. ನಾನು ಈ ಮೂಲಕ ಕೇಳ್ತೇನೆ, ಈ ರೋಗ ಇರಬೇಕಾದ್ರೆ ಕೇವಲ 50 ಕುಟುಂಬಗಳಿಗೆ, ಮಲ್ಯ ಅಂತವರಿಗೆ, ರಾಮದೇವ್ ಅಂತವರಿಗೆ 68,000 ಕೋಟಿ ಸಾಲ ಮನ್ನಾ ಮಾಡ್ತೀರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ಕಾಂಗ್ರೆಸ್ ಅವಧಿನಲ್ಲಿ ಸಾಲ ಕೊಡಿಸಿರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನ ರಿಕವರಿ ಮಾಡುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ. ಯಾಕ್ರಿ ನೀವು ಅದನ್ನ ಮನ್ನಾ ಮಾಡ್ತಾ ಇದ್ರಿ? 68,000 ಕೋಟಿ 50 ಕುಟುಂಬಗಳಿಗೆ ಮನ್ನಾ ಮಾಡಬೇಕಾದ್ರೆ, ಈ ದೇಶದ ಬಹುಸಂಖ್ಯಾತರಾಗಿರುವಂತ ಕೃಷಿಕರಿದ್ದಾರಲ್ಲ, ಅರೌಂಡ್ 80%, ಅವರ ಸಾಲ ಒಂದ್ಸಾರಿ ಮನ್ನಾ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ ಪ್ಯಾಕೇಜ್ ಕಟ್ಕೊಂಡು ಏನ್ರಿ ಮಾಡ್ಬೇಕು? ನೆಕ್ಕಬೇಕಾ? ನಿಮ್ಮ ಪ್ಯಾಕೇಜ್ ಮುಖಾಂತರ ಈ ದೇಶದ ಕಾರ್ಮಿಕರಿಗೆ ಯಾವುದು ಸಹಾಯ ಆಗ್ತಾ ಇಲ್ಲ, ಈ ದೇಶದ ರೈತರಿಗೆ ಯಾವುದು ಸಹಾಯ ಆಗ್ತಾ ಇಲ್ಲ, ಈ ದೇಶದ ಬಡವರ್ಗದ ಜನರಿಗೆ, ಗ್ರಾಮೀಣ ಜನರಿಗೆ ಏನು ಆಗ್ತಾ ಇಲ್ಲ. ನಿಮ್ಮ ಎಲ್ಲಾ ಪ್ಯಾಕೇಜ್ಗಳಲ್ಲಿ ಮೇಜರ್ ಇಶ್ಯೂ ಏನಪ್ಪ ಅಂದ್ರೆ ಸಾಲ ಕೊಡ್ತೀವಿ, ಸಾಲ ಕೊಡ್ತೀವಿ. ನಾನು ಕೇಳಲಿಕ್ಕೆ ಬಯಸ್ತೇನೆ ಎಂಎಸ್ಎಂಇಗೆ, ಕಳೆದ 3 ತಿಂಗಳಿಂದ ಅವರ ಪ್ರಾಡಕ್ಟ್ ಏನಾಗಿತ್ತು? 3 ತಿಂಗಳಿಂದ ಅದಕ್ಕೆ ಮಾರ್ಕೆಟ್ ಇಲ್ಲ, ಎಲ್ಲಿಂದ ಅವರಿಗೆ ಆದಾಯ ಆಗುತ್ತೆ? ಹೋಗಲಿ, ಈಗ ಅವರು ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ರಾ ಮೆಟೀರಿಯಲ್ ಬೇಕು, ಎಲ್ಲಿಂದ ತರ್ತಾರೆ ಅವರು? ಕಾರ್ಮಿಕರಿದ್ದಾರೆ, ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿಂದ ಕೊಡ್ತಾರೆ? ಸಾಲ ಕೊಡ್ತೀವಿ ಅಂದ್ರೆ ಈಗಾಗಲೇ ಸಾಲಗಾರರಾಗಿದ್ದಾರೆ, ಇನ್ನೊಂದಿಷ್ಟು ಸಾಲ ತೆಗೆದುಕೊಂಡು ಸಾಲಗಾರರಾಗಿಯಪ್ಪ ಅನ್ನೋದನ್ನ ಹೇಳೋದು ಬಿಟ್ರೆ ಬೇರೆ ಏನ್ ಕೊಟ್ಟಿದೆಯಪ್ಪ ಮಿಸ್ಟರ್ ಮೋದಿ? ಅದಕ್ಕಿಂತ ಅತ್ಯಂತ ಆಘಾತಕಾರಿಯಾಗಿರುವಂಥದ್ದು ಈ ದೇಶದಲ್ಲಿ ಬಹುಶಃ ಯಾವುದಾದ್ರೂ ಇದ್ರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಈ RSSನ ಸರಸಂಚಾಲಕರನ್ನು. ಇದೇನೇನ್ರಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅನ್ನುವಂಥದ್ದು? ಯಾವ ಡಿಫೆನ್ಸ್ ಇಂಡಸ್ಟ್ರಿ ಇದೆ ಭಾರತದ ರಕ್ಷಣೆ ಮಾಡತಕ್ಕಂಥ, ಅದಕ್ಕೆ ಏನೆಲ್ಲ ವೆಪನ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥ ಇಂಡಸ್ಟ್ರಿಗೆ ಅಥವಾ ಆ ಇಶ್ಯೂಗೆ 49%ಗೆ ಸೀಮಿತ ಮಾಡಿದ್ದಂಥ FDI ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ, FDI ಅನ್ನ ವಿರೋಧ ಮಾಡಿದವರು ನೀವು, ಭಾರತೀಯ ಜನತಾ ಪಾರ್ಟಿ. ಈಗ ಡಿಫೆನ್ಸ್ ಡೀಲಲ್ಲೂ ಸಹ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಏನೆಲ್ಲ ಇದಾವೆ, ವೆಪನ್ಸ್ ಇರಬಹುದು ಇನ್ನೊಂದು ಇರಬಹುದು, ಇದರಲ್ಲಿ ಫಾರಿನರ್ಸ್, ನಾಳೆ ಚೈನಾದವರು ಸಹ ಯಾವುದಾದ್ರೂ ರೂಪದಲ್ಲಿ ನಮ್ಮ ಭಾರತದಲ್ಲಿ ಡಿಫೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. 74% ಪಾಕಿಸ್ತಾನದವರು ಸಹ ನಮ್ಮ ದೇಶಕ್ಕೆ ಯಾವುದಾದ್ರೂ ರೂಪದಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಮೆರಿಕನೂ ಮಾಡಬಹುದು, ಇಂಗ್ಲೆಂಡು ಮಾಡಬಹುದು, ಮತ್ತೊಂದು ಮಾಡಬಹುದು. ಆದರೆ ನಾನು ಕೇಳಲಿಕ್ಕೆ ಬಯಸಿದ್ದೇನೇನ್ರಿ ದೇಶಪ್ರೇಮ, ಇದೇನೇನ್ರಿ ಸ್ವದೇಶಿ ಅಭಿಯಾನ್? ಅರೆ ನೀವು FDIನ ವಿರೋಧ ಮಾಡಿದಂಥವ್ರು ನಾಳೆ ಬೆಳಿಗ್ಗೆ ಅಪ್ಪಿ ತಪ್ಪಿ ನಮಗೋ ಪಾಕಿಸ್ತಾನದವ್ರಿಗೋ ಅಥವಾ ನಮಗೋ ಚೈನಾದವ್ರಿಗೋ ಯುದ್ಧ ಆದರೆ, ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇರೋಂಥ ಕಂಪನಿ ನಾಳೆ ಬೆಳಿಗ್ಗೆ ವೆಪನ್ಸ್ ತಯಾರು ಮಾಡಿ ಅಂತೇಳಿ ನಾವು ಮಾಡೋದಿಲ್ಲ ಅಂತಂದ್ರೆ, ಯಾಕಂದ್ರೆ ತೀರ್ಮಾನ ಮಾಡುವಂಥವ್ರು ಮೇಜರ್ ಶೇರ್ ಇರುವಂಥವ್ರು, 74% ಇರುವಂಥ ಶೇರ್ ಇರುವಂಥವ್ರು ತೀರ್ಮಾನ ಮಾಡ್ತಾರೆ. ಇದನ್ನೇನ ನೀವು ಹೇಳುವಂಥದ್ದು ಮೇಕ್ ಇನ್ ಇಂಡಿಯಾ? ಅರೆ ಈ ದೇಶದಲ್ಲಿ ಮತ್ತೊಂದು ಸಾರಿ ಈಸ್ಟ್ ಇಂಡಿಯಾ ಕಂಪನಿಗಳ ರೀತಿ ಇನ್ನೊಂದು ಕಂಪನಿಗಳನ್ನ ತರಲಿಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ ಮಿಸ್ಟರ್ ಮೋದಿ. ಬಹುಶಃ ನಿಮಗೆ ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಅರಿವಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ. ಯಾವ ಈಸ್ಟ್ ಇಂಡಿಯಾ ಕಂಪನಿ, ವ್ಯಾಪಾರಕ್ಕೆ ಬಂದಂತ ಕಂಪನಿ ಈ ದೇಶವನ್ನು ಆಕ್ರಮಿಸಿಕೊಂಡ್ರು, ಅವರನ್ನ ಓಡಿಸಲಿಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಏನೆಲ್ಲ ತ್ಯಾಗ ಬಂದಿದ ಬಲಿದಾನಿಗಳಾಗಿದ್ರೆ ಅದು ಕಾಂಗ್ರೆಸ್ ಇಂದ, ನಿಮ್ಮಿಂದ ಅಲ್ಲ. ನೀವು ಬ್ರಿಟಿಷರ ಜೊತೆಯಲ್ಲಿ, ನಿಮ್ಮ ಸಂಘಟನೆಯವರು, ನಿಮ್ಮ RSSನವರು ಇನ್ನಿತರರು ಬ್ರಿಟಿಷರ ಜೊತೆಯಲ್ಲಿ ಶರೀಕಾಗಿದ್ರು. ಇವತ್ತು ಫಾರಿನ್ ಕಂಪನೀಸ್ನವರಿಗೆ 74% ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಮಾಡೋದ್ರ ಮೂಲಕ ದೇಶನ ನಾಳೆ ಬೆಳಗ್ಗೆ ಫಾರಿನರ್ಸ್ ಕೈಗೆ ಒತ್ತೆ ಇಡ್ಲಿಕ್ಕೆ ಹೊರಟಿದ್ದೀರಾ ಕೇಳಲಿಕ್ಕೆ ಬಯಸ್ತೇನೆ.
ದಯಮಾಡಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಪ್ರಧಾನಮಂತ್ರಿಗಳಿಗೆ ಏನಾದರೂ ಸಹ ಈ ದೇಶದ ರಕ್ಷಣೆಯ ಬಗ್ಗೆ ಸ್ವಲ್ಪನಾದರೂ ಸಹ ಬದ್ಧತೆ ಇದ್ರೆ ಇಮ್ಮಿಡಿಯೇಟ್ ಹ್ಯಾಸ್ ಟು ವಿಡ್ರಾ ದಿಸ್ ಯಾವ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವುದೇ ಕಾರಣಕ್ಕೂ ಮೋರ್ ದೆನ್ 50% ಆಗಲೇಬಾರದು ಅದು ದಟ್ ವಾಸ್ ದ ಪಾಲಿಸಿ ಆಫ್ ಕಾಂಗ್ರೆಸ್ ಯಾಕೆ ಆ ಪಾಲಿಸಿ ಮಾಡಿತ್ತು ಕಾಂಗ್ರೆಸ್ ಅಂದ್ರೆ ಈ ದೇಶದ ಹಿತದೃಷ್ಟಿಯಿಂದ ಈ ದೇಶದ ರಕ್ಷಣೆಯ ದೃಷ್ಟಿಯಿಂದ ಅದ್ರ ಅರಿವು ಇಲ್ಲ ಅಂತ ಹೇಳಿದ್ರೆ ಏನ್ರಿ ಪ್ರಧಾನಮಂತ್ರಿಗಳೇ ಪ್ರಧಾನಮಂತ್ರಿಗಳಾದಂಥವರು ಸ್ಟೇಟ್ಸ್ಮನ್ ಆಗಬೇಕ ಹೊರತು ಅದನ್ನ ಪೆಟಿ ಪಾಲಿಟಿಷಿಯನ್ ಆಗುವಂಥದ್ದಲ್ಲ ನಾನು ಇಷ್ಟೇ ಹೇಳ್ತೇನೆ ಈ ದೇಶದ ಒಂದು ಕಡೆ ಈ ಕರೋನಾ ರೋಗ ನಿಯಂತ್ರಣ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿ ಇಡೀ ವಿಶ್ವದಲ್ಲೇ ಕರೋನಾ ರೋಗದಿಂದ ಹೆಚ್ಚು ನರಳತಕ್ಕಂಥ ಪೇಷಂಟ್ಸ್ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಭಾರತದಲ್ಲಿ ಅದಕ್ಕೆ ನೇರ ಕಾರಣ ಮೋದಿಯವರಾಗ್ತಾರೆ ಎರಡನೇದು ಈ ದೇಶದ ಯಾವ ರಕ್ಷಣೆ ವಿಚಾರದಲ್ಲಿ ಫಾರಿನರ್ಸ್ಗೆ ಇವತ್ತು ನಿಯಂತ್ರಣ ಮಾಡತಕ್ಕಂಥ ಅದಕ್ಕೆ ಇನ್ವೆಸ್ಟ್ಮೆಂಟ್ಗೆ 74%ಗೆ ಅವಕಾಶ ಮಾಡಿಕೊಟ್ಟು ಈ ದೇಶದ ರಕ್ಷಣೆಯಲ್ಲೂ ಸಹ ಇವತ್ತು ಒಂದು ರೀತಿಯ ಎಡವಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮೂರನೇದು ಇವೆಲ್ಲ ಕಾನೂನುಗಳ ಬದಲಾವಣೆ ಮಾಡೋದ್ರ ಮೂಲಕ ಅಥವಾ ಪ್ಯಾಕೇಜ್ಗಳ ಮೂಲಕ ಮಾಡೋದ್ರ ಮೂಲಕ ಕೆಲವು ಯಾರು ಉಳ್ಳವರಿಗೆ ಮಾತ್ರ ಉಪಯೋಗ ಆಗುವಂಥದ್ದು ನಾನು ಅದಕ್ಕೆ ಹೇಳಿದೆ ಕೆಲವರಿಗೆ 68,000 crore 50 ಕುಟುಂಬಗಳಿಗೆ ಸಾಲ ಮನ್ನಾ ಮಾಡ್ತೀರಿ ರೈತರಿಗೆ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ರೈತರ ಸಾಲ ಏನು ಒಂದಿಷ್ಟು ಲಕ್ಷಗಳ ಮೇಲೆ ಇರುವಂತಹ ಬಡ್ಡಿ ಕರ್ನಾಟಕದಲ್ಲಿ 300,000 ಯಾರು ರೈತರು ಸಾಲ ತಗೊಳ್ತಾರೆ ಅದಕ್ಕೆ ಬಡ್ಡಿನೇ ಇಲ್ಲ ಎಲ್ಲಿ ಮನ್ನಾ ಆಗೋದು ಒನ್ ನೇಷನ್ ಒನ್ ಕಾರ್ಡ್ ರೇಷನ್ ಕಾರ್ಡ್ ಕರ್ನಾಟಕದಲ್ಲಿ ಯಾವ ರೇಷನ್ಗೂ ನಾವು ದುಡ್ಡು ತಗೊಳ್ಳಲ್ಲಪ್ಪ ಪುಕ್ಕಟ್ಟೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪುಕ್ಕಟ್ಟೆ ರೇಷನ್ ಕೊಡ್ತಾ ಇದ್ದೀವಿ ಗುಜರಾತ್ ಅಲ್ಲಿ ಎಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರು ಯಾರು ಮೋದಿಯವರು ಅಲ್ಲಿ ಇವತ್ತು ಪುಕ್ಕಟ್ಟೆ ಕೊಡ್ತಾ ಇಲ್ಲ ಅಲ್ಲಿ 2 rupees 3 rupees ಕೆಜಿ ಅಕ್ಕಿ ಪರ್ಚೇಸ್ ಮಾಡಬೇಕು ಗುಜರಾತ್ನವ್ರು ಕರ್ನಾಟಕ ಬಂದ್ರೆ ಪುಕ್ಕಟ್ಟೆ ಸಿಗುತ್ತೆ ಕರ್ನಾಟಕದವ್ರು ಗುಜರಾತ್ಗೆ ಹೋದ್ರೆ ಪರ್ಚೇಸ್ ಮಾಡಬೇಕು ಎಲ್ರಿಗೆ ಸಾಧ್ಯ ಆಗುತ್ತೆ ಒನ್ ನೇಷನ್ ಒನ್ ಕಾರ್ಡ್ ಅರೆ ಒನ್ ಹ್ಯಾಸ್ ಟು ಹ್ಯಾವ್ ಎನ್ ಅಪ್ಲಿಕೇಶನ್ ಆಫ್ ಮೈಂಡ್ ನೀವೇ ಹಾಗೆ ಮಾಡ್ತೀವಿ ಅಂದ್ರೆ ಈ ದೇಶದ 135 crore ಭಾರತೀಯರು ಯಾರಿದ್ದಾರೆ ಯಾರು ಇವತ್ತು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರೆಲ್ಲರಿಗೂ ಸಹ ದೇಶದಲ್ಲಿ ಪುಕ್ಕಟ್ಟೆ ಆಹಾರ ಕೊಡ್ತೀವಿ ಅಂತ ಹೇಳಿ ಡಿಕ್ಲೇರ್ ಮಾಡಿ ನ್ಯಾಷನಲ್ ಪಾಲಿಸಿ ಆಗ ಯು ಕೆನ್ ಹ್ಯಾವ್ ಒನ್ ನೇಷನ್ ಒನ್ ಕಾರ್ಡ್ ಈ ತರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ ಬಹುಶಃ ಇದು ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ ನಾನು ಇಷ್ಟೇ ಹೇಳ್ತೇನೆ ಎಲ್ಲ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಮೋದಿಯವರು ಏನು ತಾಳ ತಡ್ತಾರೆ ಹಾಕ್ತಾರೆ ಅದರ ರೀತಿಯಲ್ಲಿ ಆ ತಾಳಕ್ಕೆ ತಕ್ಕನಾಗಿ ಮಾನ್ಯ ಯಡಿಯೂರಪ್ಪನವರು ಕುಣಿತಾರೆ ಮೋದಿಯವರ ತಾಳಕ್ಕೆ ತಕ್ಕನಾಗಿ ಕುಣಿಯುವಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಅರ್ಥ ಆಗೋದಿಲ್ಲ ಯಡಿಯೂರಪ್ಪನವರು ಇವತ್ತು ನಾನು ನೋಡ್ತಾ ಇದ್ದೆ ನಿಮ್ಮ ಟಿವಿಗಳ ಮೂಲಕ ಈಗ ಲಾಕ್ಡೌನ್ ಇನ್ನೇನು ಆಲ್ಮೋಸ್ಟ್ ಇನ್ನೇನು ಉಳಿದಿಲ್ಲ ಒಂದಿಷ್ಟು ಹೋಟೆಲ್ಗಳು ಮಾಲ್ಗಳು ಮತ್ತೆ ಶಾಲಾ ಕಾಲೇಜುಗಳು ಒಂದಿಷ್ಟು ಬಿಟ್ಟರೆ ಮಿಕ್ಕವೆಲ್ಲವನ್ನೂ ಸಹ ಓಪನ್ ಮಾಡಿದಿರಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಒಂದೇ ದಿವಸ 84 cases ಎಷ್ಟು ಮಿಸ್ಟರ್ ಯಡಿಯೂರಪ್ಪ ಇನ್ನ 2 hours 84 cases ಆಗಿದೆ ಜಾಸ್ತಿ 6 hours ಇನ್ನೆಷ್ಟಾಗ್ಬೋದು ಅಥವಾ ನೀವು ಇವತ್ತೇನು ಯುನಿಲ್ಯಾಟ್ರಲ್ ಆಗಿ ಯಾವ ಎಕ್ಸ್ಪರ್ಟ್ಸ್ ಒಪಿನಿಯನ್ ನೀವು ಕೇಳಿಲ್ಲ ಯಾವ ವಿರೋಧ ಪಕ್ಷಗಳ ಅಭಿಪ್ರಾಯವೂ ಕೇಳಿಲ್ಲ ನೀವೇ ಸ್ವತಃ ತೀರ್ಮಾನ ತೆಗೆದುಕೊಂಡಿದ್ದೀರಿ ನಾನು ಇಷ್ಟೇ ಹೇಳ್ತೇನೆ ಈ ದೇಶದಲ್ಲಿ ಈ ಕಾಯಿಲೆ ಉಲ್ಬಣ ಆಗಲಿಕ್ಕೆ ನೇರವಾಗಿ ಒಂದು ಕಡೆ ಪ್ರಧಾನಮಂತ್ರಿ ಮೋದಿಯವರು ಕಾರಣ ಆಗ್ತಾರೆ ಇನ್ನೊಂದು ಈ ರಾಜ್ಯದಲ್ಲಿ ಉಲ್ಬಣ ಆಗಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾರಣ ಆಗ್ತಾರೆ ಮುಂದಿನ ದಿನಗಳಲ್ಲಿ ನೀವು ಜನತೆಗೆ ಉತ್ತರ ಕೊಡತಕ್ಕಂಥ ಜವಾಬ್ದಾರಿ ನಿಮ್ಮದಾಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು 7 days 6 days ಕೆಲವು ರಿಸ್ಟ್ರಿಕ್ಷನ್ಸ್ ಅಂತ ಭಾನುವಾರ ಮಾತ್ರ ರಿಸ್ಟ್ರಿಕ್ಷನ್ ಇಲ್ವಂತ ಟೋಟಲ್ ಬಂದಂತೆ ಭಾನುವಾರ ಸೊ ಹಾಗಾದ್ರೆ ಭಾನುವಾರ ಮಾತ್ರ ಹರಡುತ್ತೇನ್ರಿ ಕಾಯಿಲೆ ಮಿಸ್ಟರ್ ಯಡಿಯೂರಪ್ಪ ಸೋಮವಾರ ಹರಡೋದಿಲ್ವಾ ಮಂಗಳವಾರ ಕಾಯಿಲೆ ಇದಾಗಲ್ವಾ ಅದೋ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇಲ್ವಾ ಏನ್ರಿ ತೊಗಲಕ್ ದರ್ಬಾರ್ಗೂ ಒಂದು ಮಿತಿ ಇರಬೇಕಲ್ರಿ ಯಡಿಯೂರಪ್ಪನವರೇ
ಜನ ಸಹಿಸ್ಕೊಳ್ಳೋರ್ಗೂ ಸಹಿಸ್ಕೊಳ್ತಾರೆ ಈ ತೊಗಲಕ್ ದರ್ಬಾರ್ಗಳ. ನಾನು ಎಲ್ಲವನ್ನೂ ಹೇಳಿಕೆ ಯಾವ್ಯಾವ ರೀತಿ ನೀವು ತೀರ್ಮಾನಗಳು ತೆಗೆದುಕೊಂಡು ವಾಪಸ್ ಬಂದಿದ್ರಿ ಇದರಲ್ಲಿ ಅನ್ನೋದನ್ನ ನಾನು ಎಲ್ಲವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ COVID-19 ಅನ್ನು ನಿಯಂತ್ರಣಗೊಳಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ವಿಫಲ ಆಗಿದೆ ಮತ್ತು ಈ ರಾಜ್ಯದ ಮತ್ತು ಈ ರಾಷ್ಟ್ರದ ಎಲ್ಲ ವರ್ಗದ ಜನ, ಕೃಷಿಕರಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ಇನ್ನಿತರ ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಗ್ರಾಮೀಣ ಜನತೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇವರು ಎಲ್ಲರ ರಕ್ಷಣೆ ಮಾಡುವಂಥದ್ರಲ್ಲಿ 20 ಲಕ್ಷ ಕೋಟಿ ಇವರು ಅನೌನ್ಸ್ ಮಾಡ್ತಾರೆ ಪ್ಯಾಕೇಜ್. ಅರೆ ಯಾರು ಕಾರ್ಮಿಕರಿದ್ದಾರೆ ಅವರನ್ನು ಊರುಗಳಿಗೆ ಕರೆಸೋದಕ್ಕೆ ಬಸ್ಸು ಟ್ರೈನು ವ್ಯವಸ್ಥೆ ಮಾಡಲಿಕ್ಕೆ ಆಗದೇ ಇರೋವಂಥದ್ದು ನೀವೊಬ್ಬರ ನಾಯಕತ್ವ ನೆನ್ರಿ, ನಿಮ್ಮ ಸರ್ಕಾರ ನೆನ್ರಿ. ಒಂದು ಕಡೆ ಕೊರೋನಾ ರೋಗದಿಂದ ಒಂದಿಷ್ಟು ಜನ ಸತ್ತಿದ್ರೆ ಇನ್ನೊಂದು ಕಡೆ ಇವರ ವೈಫಲ್ಯಗಳಿಂದ ಸಂವಿಧಾನದ Article 21 ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಔರಂಗಾಬಾದ್ ಹತ್ರ ಟ್ರೈನ್ ಸಿಕ್ಕಿ ಗೂಡ್ಸಿಗೆ ಸಿಕ್ಕಿ 16 ಜನ ಸಾಯ್ತಾರೆ. ಯಮುನಾ ನದಿಗೆ ತಾಯಿ ಮಕ್ಕಳನ್ನ 4 ಮಕ್ಕಳನ್ನ ಹಸುವಿನಿಂದ ನರಳ್ತಾ ಬಿಸಾಕಿ ಆಕೆನೂ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ನನ್ನ ಕ್ಷೇತ್ರದ ಬಳ್ಳಾರಿನಲ್ಲಿ ಗಂಗಮ್ಮ ಹಸುವಿನಿಂದ ಸಾಯ್ತಾಳೆ. ನನ್ನ ಕ್ಷೇತ್ರದ ಹೊಸಪೇಟೆಯಲ್ಲಿ ಇಬ್ಬರು ಭಿಕ್ಷುಕರು ಹಸುವಿನಿಂದ ಸಾಯ್ತಾರೆ. ಹೀಗೆ ಸುಮಾರು 400 ಜನ ನಿಮ್ಮ ಕಾರಣಗಳಿಂದ, ಈ ಕೊರೋನಾ ಲಾಕ್ಡೌನ್ ಕಾರಣದಿಂದ, ಹಸುವಿನಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಸತ್ತಿದ್ದಾರೆ. ಅದರ ಹೊಣೆ ಯಾರು ಇರಬೇಕ್ರಿ? ಹಾಗಾಗಿ ನಾನು ನಿಶ್ಚಯ ಹೇಳ್ತೇನೆ, ಮೋದಿಯವರು ಮತ್ತು ಯಡಿಯೂರಪ್ಪನವರು ಎಲ್ಲ ರೀತಿಯಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಇವತ್ತು 4ನೇ ಸಾರಿ ಅಲ್ಲಿ ಮೋದಿಯವರು ಲಾಕ್ಡೌನ್ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಮನೆ ಯಡಿಯೂರಪ್ಪನವರು ಲಾಕ್ಡೌನ್ ಮುಂದುವರಿಸ್ತೀವಿ ಅಂತ ಹೇಳ್ತಾನೆ ಹೇಳ್ತಾನೆ ಎಲ್ಲವನ್ನು ಸಹ ಓಪನ್ ಮಾಡಿದ್ದಾರೆ, ಯಾವುದೋ ಕೆಲವನ್ನ ಬಿಟ್ಟು. ಈ ಕಾಯಿಲೆಯ ಏನು ಪಾಸಿಟಿವ್ ಬರ್ತಕ್ಕಂಥ ಸಂಖ್ಯೆ ನಾಗಾಲೋಟದಿಂದ ಮುನ್ನುಗ್ತಾ ಇದೆ. ಎಲ್ಲಿ ಎಷ್ಟೋಗಿ ತಲುಪುತ್ತೋ ಗೊತ್ತಿಲ್ಲ. ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕೊರೋನಾ ರೋಗದಿಂದ ನರಳತಕ್ಕಂಥ ಪೇಷಂಟ್ಸ್ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ನಮ್ಮ ದೇಶದಲ್ಲಿ. ಈಗ ಇವತ್ತು ಚೈನಾವನ್ನು ದಾಟಿದೆ, ಎಲ್ಲ ಎಲ್ಲ ಅನೇಕ ರಾಷ್ಟ್ರಗಳನ್ನ ದಾಟಿರ್ತಕ್ಕಂಥ ಆಲ್ಮೋಸ್ಟ್ ಫಸ್ಟ್ ಪ್ಲೇಸ್ ಅಲ್ಲಿ ನಾವು ಬಂದಿದ್ದೇವೆ. ಸೊ ಇದಕ್ಕೆ ನೇರ ಕಾರಣ ಮೋದಿಯವರ ಮತ್ತು ಯಡಿಯೂರಪ್ಪನವರ ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲದೆ, ವೈಜ್ಞಾನಿಕವಾಗಿ ಯೋಚನೆ ಮಾಡದೆ, ಯಾರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳದೆ, ಎಕ್ಸ್ಪರ್ಟ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ಇವರು ಯಾರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯೂನಿಲ್ಯಾಟ್ರಲ್ ಆಗಿ ಒಂದು ರೀತಿಯ ಸರ್ವಾಧಿಕಾರಿ ಪ್ರವೃತ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳ ಹಿನ್ನೆಲೆಯಲ್ಲಿ ಈ ರೀತಿ ದುಸ್ಥಿತಿಗೆ ತಲುಪಿದ್ದೇವೆ. ನಾನು ಈಗಲಾದರೂ ಅವರಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ಸ್ವಲ್ಪನಾದರೂ ಸರಿಯಾದಂಥ ಅಡ್ವೈಸರ್ಸ್ ಅನ್ನು ಇಟ್ಟುಕೊಂಡು ದೇಶದ ಎಕಾನಮಿಯನ್ನು ಉತ್ತಮ ಸ್ಥಿತಿಗೆ ತರತಕ್ಕಂಥ, ಈ ಕಾಯಿಲೆಯನ್ನು ನಿಯಂತ್ರಣ ಮಾಡತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅಂದರೆ ಇವತ್ತಲ್ಲ ನಾಳೆ ಇದಕ್ಕೆ ಬೆಲೆ ತರಬೇಕಾಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ.